ನಿರೀಕ್ಷೆಗಳು ಸುಳ್ಳಾಗಿದೆ, ನಮಗೆ ನಿರೀಕ್ಷಿಸಿದ್ದು ಸ್ಥಾನ ಬಂದಿಲ್ಲ, ಮೋದಿ ಮುಖ ನೋಡಿ ಮತ ಹಾಕಿ ಎಂದು ಪ್ರಚಾರ ಮಾಡಿದರು. ಬಿಜೆಪಿಗೆ ಬಹುಮತ ಬಂದಿಲ್ಲ, ಹೀಗಾಗಿ ಮೋದಿಗೆ ಮತ್ತೆ ಪ್ರಧಾನಿ ಆಗುವ ನೈತಿಕ ಹಕ್ಕಿಲ್ಲ. ರಾಹುಲ್ ಗಾಂಧಿ ಅವರನ್ನು ದೇಶದ ಜನ ಒಪ್ಪಿಕೊಂಡಿದ್ದಾರೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿ. ಈ ಚುನಾವಣೆಯಲ್ಲಿ ಭಾವನೆಗಿಂತ ಬದುಕು ಗೆದ್ದಿದೆ, ಅಧಿಕಾರ ರಾಜಕೀಯಕ್ಕಿಂತ ವಿಶ್ವಾಸ ರಾಜಕೀಯ ಗೆಲುವಾಗಿದೆ. 400 ಸೀಟು ಗೆಲ್ಲುತ್ತೇನೆ ಎನ್ನುತ್ತಿದ್ದ ಬಿಜೆಪಿಯವರಿಗೆ ಭ್ರಮೆ ಎನ್ನಿಸಿದಾಗಿದೆ. 10 ವರ್ಷ ನಂತರ ಕಾಂಗ್ರೆಸ್ 100 ಸೀಟು ತಲುಪಿದ್ದು ಕಾಂಗ್ರೆಸ್ ಮುಕ್ತ ಭಾರತ ಮಾಡಲು ಸಾಧ್ಯವಿಲ್ಲ ಎಂಬುದು ಈ ಚುನಾವಣೆಗೆ ಮನದಟ್ಟು ಮಾಡಿದೆ. ದೇಶದ ಮೋದಿಗೆ ರಾಜ್ಯದಲ್ಲಿ NDA ಮತದಾರರು ಬೆಂಬಲಿಸಿದ್ದಾರೆ. ಮೈತ್ರಿಕೂಟ 90 ಸ್ಥಾನ ನೀಡಿದ್ದಾರೆ. ಪಕ್ಷದ ಗೆಲುವಿಗೆ ಹಗರೊಳಲು ದುಡಿದ ಕಾರ್ಯಕರ್ತರಿಗೆ ಕೃತಜ್ಞತೆಗಳು. NDA ಸೇರಿದ ದೇವೇಗೌಡರು, HD ಕುಮಾರಸ್ವಾಮಿ ಹಾಗೂ JDSನ ಎಲ್ಲಾ ನಾಯಕರು ಕಾರ್ಯಕರ್ತರಿಗೂ ಕೃತಜ್ಞತೆಗಳು. ಗ್ಯಾರಂಟಿಗಳ ಮೂಲಕ ರಾಜ್ಯದಲ್ಲಿ ಇನ್ನು 20ಕ್ಕೂ ಹೆಚ್ಚು ಸ್ಥಾನ ಗೆಲ್ಲುವ ಕಾಂಗ್ರೆಸ್ ಕನಸು ಭಗ್ನವಾಗಿದೆ. ವಿಧಾನಸೌಧ ಚುನಾವಣೆಯಲ್ಲಿ ಆಗಿದ್ದ ಹಿನ್ನಡೆ ಮೀರಿ ಮತದಾರರು ಮೋದಿಗೆ ಮತ್ತೊಮ್ಮೆ ಪ್ರಧಾನಿ ಆಗಬೇಕೆಂಬ ದೃಷ್ಟಿಯಿಂದ ಸಂಪೂರ್ಣ ಬೆಂಬಲ ನೀಡಿದ್ದಾರೆ. ರಾಜ್ಯದ NDA ಶೇಕಡಾ 51.66% ಮತ 136 ಶಾಸಕರನ್ನು ಹೊಂದಿರುವ ಕಾಂಗ್ರೆಸ್ ಶೇಕಡಾ 45.43% ಮತದಾನರಷ್ಟೇ ಪಡೆದಿದೆ. ರಾಜ್ಯದಲ್ಲಿ 18-28 ಸ್ಥಾನ ಗೆಲ್ಲುವ CM DCM ಲೆಕ್ಕಾಚಾರ ತಪ್ಪಿದೆ. ಆ ಮೂಲಕ CM ಹಾಗೂ DCM ಯೋಗ್ಯತೆ ಏನು ಎಂಬುದು ಬಯಲಾಗಿದೆ. ಬೆಳಗಾವಿ ಮತದಾರರ ಜಗದೀಶ್ ಶೆಟ್ಟಿ ಹೊರಗಿನವರು ಎಂಬ ಮಾತಿಗೆ ಹೆಚ್ಚು ಗಮನ ಕೊಡದೆ ಅವರ ಅನುಭವ ಸಾಧನೆಗೆ ಒಲವು ತೋರಿಸಿದ್ದಾರೆ. ಬಿಜೆಪಿ ಸ್ಥಳೀಯ ಮುಖಂಡರ ಸಂಘಟಿತ ಪ್ರಯತ್ನ ಶೆಟ್ಟರ್ ಗೆಲುವಿಗೆ ಸಹಕಾರಿಯಾಗಿದೆ. ಶೆಟ್ಟರ್ ಅವರಿಗೆ ಇನ್ನು ಮುಂದೆ ಬೆಳಗಾವಿಯ ಸ್ಥಾನಿಕ ಸಲಹೆ ನೀಡಿದೆ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಹೇಳಿದ್ದಾರೆ. ಮತ್ತು ಗ್ರಾಮಾಂತರದಲ್ಲಿ ಬಂಡೆ ಒಡೆದ ಹೃದಯವಂತ ಅಭ್ಯರ್ಥಿ ಬದಲಿಸಿದ ಬಿಜೆಪಿ ಪ್ರಯೋಗ ಯಶಸ್ವಿ. ರಾಜ್ಯದಲ್ಲಿ ಹಾಲಿ ಸಂಸದರನ್ನು ಬದಲಾಯಿಸುವ ಬಿಜೆಪಿ ಹೊಸ ಪ್ರಯೋಗ. ಮೈಸೂರು, ಕೊಡಗು, ಚಿಕ್ಕಬಳ್ಳಾಪುರ, ಉಡುಪಿ, ಚಿಕ್ಕಮಗಳೂರು, ಬೆಂಗಳೂರು ಉತ್ತರ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಹಾವೇರಿ, ಬೆಳಗಾವಿ, ತುಮಕೂರು, ಚಿತ್ರದುರ್ಗದಲ್ಲಿ ಯಶಸ್ಸು ಕಂಡಿದೆ. ಕೋಲಾರವನ್ನು ಮಿತ್ರಪಕ್ಷ JDSಗೆ ಬಿಟ್ಟುಕೊಡಲಾಗಿತ್ತು. ಈ ಕ್ಷೇತ್ರದಲ್ಲಿ JDS ಗೆದ್ದಿದೆ. ಹಾಗೆ ಪಕ್ಷೇತರ ಸಂಸದೆ ಗೆದ್ದು ನಂತರ ಬಿಜೆಪಿ ಬೆಂಬಲಿಸಿದ ಸುಮಲತಾ ಅಂಬರೀಷ್ ಪ್ರತಿಸ್ಪರ್ಧಿಸುತ್ತಿದ್ದ ಮಂಡ್ಯವನ್ನು JDSಗೆ ಬಿಟ್ಟುಕೊಡಲಾಗಿತ್ತು. ಮಂಡ್ಯದಲ್ಲಿ ಕುಮಾರಸ್ವಾಮಿ ಭರ್ಜರಿ ಗೆಲುವು ದಾಖಲಿಸಿದ್ದಾರೆ. ಕೈಕೊಟ್ಟ ಕ್ಷೇತ್ರಗಳು ಕೊಪ್ಪಳ, ಬಳ್ಳಾರಿ, ದಾವಣಗೆರೆಯಲ್ಲಿ ಬಿಜೆಪಿ ಈ ಪ್ರಯೋಗ ಕೈಕೊಟ್ಟಿದೆ. ಕ್ಷೇತ್ರ ಬಯಲಿಸಿದೆ ನಷ್ಟ. ಈ ನಡುವೆ ರಾಯಚೂರು, ಬೀದೂರು, ಚಿಕ್ಕೋಡಿ ಅಭ್ಯರ್ಥಿಗಳ ಬದಲಿಸುವಂತೆ ಬಿಜೆಪಿ ರಾಜ್ಯ ಘಟನೆಯಿಂದ ಶಿಫಾರಸು ಮಾಡಲಾಗಿತ್ತು. ಆದರೆ ಹೈಕಮಾಂಡ್ ಸ್ಪರ್ಧಿಸದೆ ಗೆಲುವಿನ ಅಧಿಕಾರ ಕಳೆದುಕೊಂಡಿದೆ ಅಭಿಪ್ರಾಯದಿಂದ ಪಕ್ಷ ವಲಯದಲ್ಲಿ ಕೇಳಿ ಬಂದಿದೆ. ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.